जयति पराशर सूनुः सत्यवती हृदय नंदनो व्यासः यस्य आस्य कमलगदितं वाङ्मयमृतं जगत् पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रित विज्ञान मुद्रम भज भज अनंतमित्यालपंतम प्रणतवान प्राणिनाम प्राणभूतम प्रणतिभिः प्रीणये पूर्णबोधम भवदवोष्णेन ततप्यमानन भुवि परम नाथम अप्रेक्षमानन भुवनमान्येन च अन्येन दोष्णा भवतु भीर्मा इति न सांत्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् ನನ್ನ ಅಧ್ಯಾತ್ಮ ಬಂಧುಗಳೇ, ಮೂರನೆಯ ಸ್ಕಂಧದ 33ನೇ ಅಧ್ಯಾಯದ ಕೊನೆಯ ಘಟ್ಟದಲ್ಲಿದ್ದೇವೆ ನಾವು. ಇವತ್ತು ಆ 33ನೇ ಅಧ್ಯಾಯ ಏನು ಹೇಳುತ್ತೆ ಅನ್ನೋದು, ಅದರ ಸಮಗ್ರ ದರ್ಶನವನ್ನು, ತಾಯಿಗೆ ಏನು ಸಾಂಖ್ಯಶಾಸ್ತ್ರವನ್ನು ಕಪಿಲ ಮಹರ್ಷಿ ಭಗವಂತ ಉಪದೇಶಿಸಿದ ಅದು ಪೂರ್ತಿ ಮುಕ್ತಾಯವಾಗುತ್ತೆ. ಮುಂದೆ ತಾಯಿ ಏನಾದಳು ಅನ್ನೋದು ಮುಂದಿನ ಕಥೆ. ಅದನ್ನು ಕಪಿಲನ ಸಾಂಖ್ಯದ ಉಪದೇಶದ ಉಪಸಂಹಾರ ಈ ಅಧ್ಯಾಯದಲ್ಲಿ ಆಗತ್ತೆ. ಈ ಇಷ್ಟರವರೆಗೆ ಎಲ್ಲ ವಿವರಿಸಿ ಕೊನೆಗೆ ಹೌದಪ್ಪ, ಈ ಸಾಂಖ್ಯ ದರ್ಶನದ ಮೂಲಕ ನಾವು ಕಾಣಬೇಕು ಯಾರನ್ನ, ಕಪಿಲನನ್ನು ಕಾಣಬೇಕು. ತಾಯಿ ಕೂಡ ಈ ಎದುರಿರುವ ಕಪಿಲನನ್ನು ಕಂಡು ಉಪಯೋಗ ಇಲ್ಲ, ಅಂತರಂಗದಲ್ಲಿ ಕಪಿಲನ್ನು ಕಾಣಬೇಕು. ಅದು ಕಾಣಬೇಕಾದ್ರೆ ಏನು, ಸತ್ಯವನ್ನು ಕಾಣಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ. ಏತದ್ವಯಿ ಶ್ರದ್ಧೆಯ ಭಕ್ತಿಯ ಯೋಗಾಭ್ಯಾಸೇನ ನಿತ್ಯಶಃ ಸಮಾಹಿತಾತ್ಮ ನಿಸ್ಸಂಗ ವಿರಕ್ತ ಪರಿಪಶ್ಯತಿ. ಕಾಣಬೇಕಾದ್ರೆ ಕೆಲವು ನಮ್ಮಲ್ಲಿ ಒಳಗಿನಿಂದ ಬದಲಾವಣೆಗಳಾಗಬೇಕು, ಅದಕ್ಕೆ ಕೆಲವು ಅಭ್ಯಾಸಗಳಾಗಬೇಕು. ಬೇಕಾದ್ರೆ ಮೊದಲು ಇರಬೇಕಾದ್ದು, ಯಾವುದೇ ಒಂದು ವಿಷಯವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ಮೊದಲು ಆ ಸಂಗತಿಯ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಸಾಂಖ್ಯಶಾಸ್ತ್ರದಲ್ಲಿ ಏನೂ ಇಲ್ಲ, ಬರೀ ಬೊಗಳೆ ಅಂತ ತಿಳ್ಕೊಂಡು ನೀವು ಸಾಧನೆ ಮಾಡಿದರೆ ಏನೂ ಇಲ್ಲ. ಅದನ್ನು ಮನಸ್ಸು ಅದಕ್ಕೆ ಮೊದಲು ಒಲಿಯಬೇಕು, ಅದರಲ್ಲಿ ಶ್ರದ್ಧೆ ಮೂಡಬೇಕು. ಯಾಕೆಂದರೆ ಯಾವುದೇ ಒಂದು ಕ್ರಿಯೆ ಉಂಟಲ್ಲ, ಸಾಧನೆ, ಅದು ಫಲ ಕೊಡುವುದು ನಮ್ಮ ಮನಸ್ಸು ಅದಕ್ಕೆ ಒಗ್ಗಿದಾಗ. ಮನಸ್ಸು ಅದನ್ನು ರಿಜೆಕ್ಟ್ ಮಾಡಿದೆ, ಯಾಕಂದರೆ ಪ್ರತಿಯೊಂದು ಅದರದ್ದು ಒಂದು ವಿಷಯ, ಪ್ರತಿಯೊಂದು ಸಾಧನೆಯೂ ಕೂಡ ಬೇಸಿಕಲಿ ಸೈಕಲಾಜಿಕಲ್, ಮನಃಶಾಸ್ತ್ರೀಯವಾಗಿ ಅದನ್ನು ಕೆಲಸ ಮಾಡುತ್ತೆ. ಮನಸ್ಸು ರಿಜೆಕ್ಟ್ ಮಾಡಿದರೆ ಯಾವ ಸಾಧನೆಯಿಂದ ಯಾವ ಸಿದ್ಧಿ ಆಗುವುದು. ಮೊದಲು ಬೇಕಾಗಿರೋದು ಶ್ರದ್ಧಾ. ನಾವು ಯಾವುದನ್ನು ಮಾಡ್ತೇವೋ ಅದರಲ್ಲಿ ಅನನ್ಯವಾದ ನಂಬಿಕೆ, ನಂಬಿಕೆ ಬಂದ ಮೇಲೆ ಆ ನಂಬಿಕೆಯಿಂದ ನಮಗೆ ಅದರಲ್ಲಿ ಭಕ್ತಿ ಬರಬೇಕು. ಸರಿ, ಏತದ್ವಯಿ ಶ್ರದ್ಧೆಯ ಭಕ್ತಿಯ, ನಂಬಬೇಕು, ನಂಬಿ ಅದನ್ನು ಪ್ರೀತಿಸಬೇಕು. ಎರಡನೇದು, ನನ್ನ ನಂಬಿಕೆ ಇದೆ ಬಟ್ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೋಯ್ತಾರೆ. ಮತ್ತೆ ನಂಬಿಕೆ, ನಂಬಿದ ವಸ್ತುವಿನಲ್ಲಿ ಅದನ್ನು ಪಡೆಯಬೇಕು ಅನ್ನುವ ಪ್ರೀತಿ ಇರಬೇಕು, ಅದು ಭಕ್ತಿ. ಶ್ರದ್ಧೆಯ ಭಕ್ತಿಯ, ಆಮೇಲೆ ನಮ್ಮ ದೇಹವನ್ನು ಈ ಅಂತರಂಗದ ಸಾಕ್ಷಾತ್ಕಾರಕ್ಕೆ ಅಣಿಗೊಳಿಸಬೇಕು. ಅದಕ್ಕೆ ಕೆಲವು ಸಾಧನೆಗಳಿವೆ. ಯೋಗಾಭ್ಯಾಸೇನ ನಿತ್ಯಶಃ ಅಂತ, ಅದನ್ನೇ ಯೋಗಶಾಸ್ತ್ರ ಪತಂಜಲಿ ಹೇಳಿತ್ತು.
ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಅಂದರೆ ನಾವು ಒಂದೊಂದೇ ಹಂತ ಹಂತವಾಗಿ ಧ್ಯಾನದ ಸ್ಟೇಜಿಗೆ ಹೋಗಬೇಕು. ಆಗ ಒಳಗಿನಿಂದ ಕಾಣುವ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ಯಮನಿಯಮಗಳು. ಯಮನಿಯಮಗಳು ಅಂದರೆ ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯಂ ಅಪರಿಗ್ರಹ. ಇದು ಯಮ. ಯಮ ನಮ್ಮಲ್ಲಿ ಯಮದ ಅನುಷ್ಠಾನ ಇರಬೇಕು. ಅಹಿಂಸಾ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಬದುಕು ನಮ್ಮದಾಗಬಾರದು. ನಾವು ಯಾವ ಕಾಲಕ್ಕೂ ಕೂಡ ಟೆರರಿಸ್ಟ್ ಆಗಬಾರದು. ಟೆರರಿಸ್ಟ್ ಆದವನಿಗೆ ಯಾವತ್ತೂ ಯಾವ ಧರ್ಮವೂ ಇಲ್ಲ. ಅವನು ರಾಕ್ಷಸ ಅಷ್ಟೇ, ಮನುಷ್ಯನೂ ಅಲ್ಲ. ಎರಡನೇದು ಸತ್ಯಂ. ಮೊದಲು ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರದು. ಇನ್ನೊಬ್ಬರ ಎದುರು ನಾವು ಪ್ರಾಮಾಣಿಕರಾಗಿರಬೇಕು. ಸತ್ಯ ಅಂದರೆ ಪ್ರಾಮಾಣಿಕತೆ. ಮೂರನೇದು ಇನ್ನೊಬ್ಬರ ದುಡ್ಡಿನ ಮೇಲೆ ಆಸೆ ಇರಬಾರದು. ನಾಲ್ಕನೇದು ಬ್ರಹ್ಮಚರ್ಯ, ಸೆಕ್ಸಿನ ಬಗ್ಗೆ ಹುಚ್ಚು ಕಟ್ಟಬಾರದು. ಅಪರಿಗ್ರಹ, ಇನ್ನೊಬ್ಬರು ಕೊಡ್ತಾರೆ ಅಂತ ಕೂಡಲೇ ಕೈ ಮುಂದೆ ಹೋಗಬಾರದು. ಹೀಗೆ ಎರಡು ಕೈ ಮುಂದೆ ಹೋಗಿ ಆಯಿತು. ಅದು ಇದು ಐದು ಯಮಗಳು, ನಮ್ಮನ್ನು ನಾವು ನಿಯಂತ್ರಿಸುವ ಗುಣಗಳು. ಇದರಿಂದ ನಮ್ಮನ್ನು ನಾವು ಮಾತ್ರ ನಿಯಂತ್ರಿಸುವುದಲ್ಲ, ಇದು ಸಮಾಜಕ್ಕೆ ನಮ್ಮಿಂದ ಕೊಡತಕ್ಕಂಥ ಆಗತಕ್ಕಂಥ ಒಂದು ಉಪಕಾರ ಅಂತ ಹೇಳಬೇಕಿದ್ದಾನೆ. ಯಾಕೆಂದರೆ ಹಿಂಸೆ ಮಾಡುವವನಿಂದ ಸಮಾಜಕ್ಕೆ ತೊಂದರೆಯಾಗತ್ತೆ. ಅದರಿಂದ ನೀನು ಸಮಾಜ ಘಾತಕನಾಗಬೇಡ. ಸುಳ್ಳು ಹೇಳಿದವನು ಇನ್ನೊಬ್ಬರಿಗೆ ಟೋಪಿ ಹಾಕ್ತಾನೆ, ಅದನ್ನು ಸುಳ್ಳು ಹೇಳಬೇಡ. ಕದಿಯೋದ್ರಿಂದ ಇನ್ನೊಬ್ಬರ ದುಡ್ಡು ಅಪಹಾರ ಆಗತ್ತೆ, ಅದನ್ನು ಕದಿಯಬೇಡ. ಬ್ರಹ್ಮಚರ್ಯ ಮಾಡದೇ ಇರುವುದರಿಂದ ಯಾವ್ಯಾವುದೂ ಹೆಣ್ಮಕ್ಕಳೆಲ್ಲ ಹಾಳಾಗ್ತಾರೆ, ಅದನ್ನು ಬ್ರಹ್ಮಚರ್ಯ ಪಾಲಿಸು. ದುಡ್ಡು ಕೈಯೊಡ್ಡುವುದರಿಂದ ಇನ್ನೊಬ್ಬರ ದುಡ್ಡಿಗೆ ನೀನು ಆಸೆ ಪಟ್ಟಾಗತ್ತೆ. ಅಂದರೆ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು ಐದು ಇದು. ಆಮೇಲೆ ನಮ್ಮ ಅಭಿವೃದ್ಧಿಗೋಸ್ಕರ ನಾವು ಅನುಸರಿಸಬೇಕಾದ ಐದು ಅವು ನಿಯಮಗಳು. ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ. ಒಂದು ಶೌಚಂ ಅಂದರೆ ಇವತ್ತು ಯಾವುದನ್ನು ನಾವು ಮಡಿ ಅಂತ ಹೇಳ್ತೇವೋ ಅದು. ಅಂದರೆ ಶಾಸ್ತ್ರದಲ್ಲಿ ಮಡಿ ಅನ್ನೋದಕ್ಕೆ ಶಬ್ದ ಇಲ್ಲ, ಅನೇಕ ಬಾರಿ ಹೇಳಿದ್ದೇನೆ. ಶೌಚ ಅಂದರೆ ಸ್ವಚ್ಛತೆ. ನೀವು ಪಕ್ಕದಲ್ಲಿ ಕೂತರೆ ನಿಮ್ಮ ಪಕ್ಕದಲ್ಲಿ ಕೂತವರು ಮೂಗಿಗೆ ಕೈ ಹಿಡಿಯುವ ಹಾಗೆ ಬದುಕಬೇಡಿ, ಅದು ಮಡಿ. ಈ ಕೆಲವರು ಮಡಿ ತುಂಬ ಮಡಿ ಮಾಡಿರ್ತಾರೆ, ಅವ್ರು ಹತ್ತಿರ ಕೂತರೆ ನಮಗೆ ಅಲ್ಲಿ ಓಡಿ ಹೋಗುವ ಅಂತ ಅನಿಸುತ್ತೆ. ಅವ್ರ ಬಾಯಿಂದ ದುರ್ಗಂಧ ಬರ್ತಾ ಇರುತ್ತೆ, ಮೈಯಿಂದಲೂ ಅವ್ರ ಬಟ್ಟೆಯಿಂದಲೂ ದುರ್ಗಂಧ ಬರ್ತಾ ಇರುತ್ತೆ, ಅದು ಏನು ಮಡಿ? ಅದರಿಂದ ಮೊದಲು ಬೇಕಾಗಿರುವುದು ಸ್ವಚ್ಛತೆ, ದಟ್ ಈಸ್ ಕ್ಲೆನ್ಲಿನೆಸ್. ಯಾವ ಅಂಶದಲ್ಲೂ ಇನ್ನೊಬ್ಬರಿಗೆ ಅದು ಅಸಹ್ಯ ಆಗಬಾರ್ದು. ನಮ್ಮ ಇರವು ಆ ರೀತಿ ಯಾವಾಗ ಬಿ ಎವರ್ ಕ್ಲೀನ್, ಅದು ನಮಗೆ ಒಳ್ಳೆಯದು. ಅನಂತರ ತಪ, ಯಾವುದೇ ಒಂದು ಸಂಗತಿಯನ್ನು ಆಳವಾಗಿ ಚಿಂತನೆ ಮಾಡದೆ ದುಡುಕಿ ಕನ್ಕ್ಲೂಡ್ ಮಾಡಬೇಡ. ಆಳವಾದ ಚಿಂತನೆ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ವ್ರತಾನುಷ್ಠಾನಗಳು, ಏಕಾದಶಿಯಾದಿ ವ್ರತಗಳು, ಉಪವಾಸಾದಿಗಳು, ಅದು ತಪಸ್ಸು. ಆಮೇಲೆ ತುಷ್ಟಿ, ಬಹಳ ಮುಖ್ಯವಾದ ಗುಣ ಇದೆ. ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನು ಇದೆ ಅದರಲ್ಲಿ ತೃಪ್ತಿಯಾಗಿ ಬದುಕು, ಇಲ್ಲವಲ್ಲ ಅಂತ ಚಿಂತೆ ಮಾಡಿ ಇಲ್ಲದ್ರ ಬಗ್ಗೆ ಕೊರಗಬೇಡ. ಅದು ತುಷ್ಟಿ, ಕಂಟೆಂಟ್ಮೆಂಟ್, ಸಂತೋಷವಾಗಿರಬೇಕು ಇದ್ದದ್ರಲ್ಲಿ. ಇಲ್ಲದೇ ಇದ್ದದ್ರ ಬಗ್ಗೆಯೇ ತಲೆ ಕೆಡಿಸಿಕೊಂಡ್ರೆ ನಮಗೆ ಎಷ್ಟು ಸಿಕ್ಕಿದರೂ ಸಿಗದೇ ಇದ್ದದ್ದು ಹೆಚ್ಚಿರುತ್ತೆ. ಅದರಿಂದ ತೃಪ್ತಿ ಜೀವನ ಬರೋದೇ ಇಲ್ಲ. ನಮಗೆ 5,000 ಕೋಟಿ ಸಂಪತ್ತಿದ್ದರೂ ಕೂಡ 5,000 ಕೋಟಿ ಬ್ಯಾಂಕಿಗೆ ಕೊಡೋದನ್ನು ಮೋಸ ಮಾಡಿ ಅದನ್ನು ಇಟ್ಟುಕೊಳ್ಳುವ ಅಂತ ಕಾಣುತ್ತೆ. ಯಾಕೆಂದರೆ ತೃಪ್ತಿ ಇಲ್ಲ. ಅದು ಬ್ಯಾಂಕಿಗೆ ಹಿಡಿಸಿ ಕೋಟಿಗಟ್ಟಲೆ ಮಾಡುವ. ಅಂದರೆ ಮನುಷ್ಯನಿಗೆ ಮುಖ್ಯ ಬೇಕಾದ್ದು ಕಂಟೆಂಟ್ಮೆಂಟ್. ಬಿ ಕಂಟೆಂಟ್. ತುಷ್ಟಿ ಶೌಚಂ ತಪಸ್ತುಷ್ಟಿ. ಆಮೇಲೆ ಸ್ವಾಧ್ಯಾಯ, ನಿರಂತರವಾಗಿ ಶಾಸ್ತ್ರದ ಅಧ್ಯಯನ ಮಾಡು. ಸತ್ಯದ ಅರಿವಿಗೋಸ್ಕರ ನಿನ್ನ ಬದುಕಿನಲ್ಲಿ ಅಧ್ಯಯನ ನಿರಂತರವಾಗಿ ನಡೆಯಲಿ. ಐದನೆಯದು ಹರಿಪೂಜನಂ, ನಿನ್ನ ಬದುಕಿನ ಪ್ರತಿಯೊಂದು ಕ್ರಿಯೆಯನ್ನು ದೇವರ ಪೂಜೆ ಅಂತ ಮಾಡು. ಇದು ಯಮ, ಇದು ನಿಯಮ. ಇದಾದ ಮೇಲೆ ಮೂರನೇದು ಯೋಗ ಆಸನ.
ಈಗ ಯೋಗ ಕ್ಲಾಸ್ಗಳು ಅಂತೆಲ್ಲ ಮಾಡ್ತಾರೆ ಅಲ್ಲಿ ಬರೀ ಆಸನ ಹೇಳಿಕೊಡೋದು ಅದು ಯೋಗ ಕ್ಲಾಸೇ ಅಲ್ಲ ಯೋಗದ ಒಂದು ಪ್ರಿಪರೇಟರಿ ಸ್ಟೆಪ್ ಅದು ಹೇಗೆ ಯಾಕೆ ನಮಗೆ ಹೇಗೆ ಕೂತ್ಕೊಳ್ಳೋದು ಅಂತಲೇ ಗೊತ್ತಿಲ್ಲ ಅವರು ಹೇಳಿಕೊಡ್ತಾರೆ ನಾವೇನಾಗಿದೆ ಅಂದರೆ ಚಕ್ಕಳ ಮಕ್ಕಳು ಹಾಕಿ ಹಾಕೋದು ಸಹಜವಾಗಿ ಕೂತ್ಕೊಳ್ಳೋ ಅಭ್ಯಾಸ ಅದು ಏನಾಯಿತು ನಾವು ಪ್ಯಾಂಟ್ ಹಾಕ್ಲಿಕ್ಕೆ ಶುರು ಮಾಡಿದೆವು ಬ್ರಿಟಿಷರು ಪ್ಯಾಂಟ್ ಹಾಕ್ತಾರೆ ಅಂತ ನಾವು ಹಾಕ್ಲಿಕ್ಕೆ ಶುರು ಮಾಡಿದೆವು ಪ್ಯಾಂಟ್ ಹಾಕಿದ್ರೆ ಕಾಲು ಮಡಚಲಿಕ್ಕೆ ಬರಲಿಲ್ಲ ಕಡೆಗೆ ಚಕ್ಕಳ ಮಕ್ಕಳು ಹಾಕೋದನ್ನು ಕೂಡ ಯೋಗ ಕ್ಲಾಸ್ನಲ್ಲಿ ಕಲಿಸ್ಬೇಕು ಆಮೇಲೆ ಹೇಗೆ ಮೆಡಿಟೇಷನ್ ಕೊಡಬೇಕು ಕಾಲ ಮೇಲೆ ಕಾಲು ಹಾಕಿ ಕೊಡಬೇಕು ಅದು ಒಂದು ವೀರಾಸನ ಎರಡು ಕಾಲು ಮೇಲೆ ಹಾಕ್ಕೊಂಡು ಪದ್ಮಾಸನ ಇಲ್ಲ ಎರಡು ಕಾಲು ಹಿಂದಕ್ಕೆ ಸರಿದು ವಜ್ರಾಸನ ಈ ಮೂರು ಆಸನದಲ್ಲಿ ಮೆಡಿಟೇಷನ್ ಮಾಡಲಿಕ್ಕಾಗುತ್ತೆ ಬೇರೆ ಯಾವ ಆಸನ ಹೆಚ್ಚು ಆಗೋಲ್ಲ ಆದ್ದರಿಂದ ಸ್ವಸ್ತಿಕಾಸನ ವೀರಾಸನ ಪದ್ಮಾಸನ ವಜ್ರಾಸನ ಇವೆಲ್ಲ ಆಸನಗಳು ನಮಗೆ ಮೆಡಿಟೇಷನ್ಗೆ ಕೂತ್ಕೊಳ್ಳಲಿಕ್ಕೆ ಏನೇ ಈ ನಾವು ಇದು ಯಾವುದೂ ಆಗೋಲ್ಲ ಪ್ಯಾಂಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ವಜ್ರಾಸನ ಮಾಡಲಿಕ್ಕೆ ಆಗೋಲ್ಲ ವೀರಾಸನ ಮಾಡಿ ಸ್ವಸ್ತಿ ಯಾವ ಆಸನ ಮಾಡಲಿಕ್ಕೂ ಆಗೋಲ್ಲ ನಮಗೆ ಅಭ್ಯಾಸ ಆಗಿ ಹೋಗಿದೆ ಪ್ಯಾಂಟ್ ಹಾಕೋದು ಇನ್ನೇನು ಅದು ಪ್ಯಾಂಟು ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬರುವಾಗಲೇ ಪ್ಯಾಂಟಿನ ಜೊತೆಗೆ ಬಂದುಬಿಟ್ಟಿದೆ ಅನ್ನೋ ಭ್ರಮೆ ಬಂದುಬಿಟ್ಟಿದೆ ಅದನ್ನು ತೆಗೆಯುವುದು ಹೇಗೆ ಮತ್ತು ಆಸನ ಹಾಕೋದು ಹೇಗೆ ಆಸನ ಹಾಕದೆ ಮೆಡಿಟೇಷನ್ ಮಾಡೋದು ಹೇಗೆ ಎಲ್ಲ ಒಂದಕ್ಕೊಂದು ಬಿಟ್ಟು ಹೋಯಿತು ಅದಕ್ಕೆ ಮೊದಲು ನಿನ್ನ ಕೈಕಾಲುಗಳು ನಿನ್ನ ಸ್ವಾಧೀನದಲ್ಲಿ ಇರುವಂತೆ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡು ನೀವು ಕೂಡಲಿಕ್ಕಾಗೋದ್ರೂ ನಿಲ್ಲಿಕ್ಕಾಗೋದಿಲ್ಲ ಆಸನ ಆವಾಗ ನಾವು ಒಂದು ಗಟ್ಟಿ ಕೂತೆ ಹೊಂತಾಯ್ತು ಆರಾಮ ಕೂಡ್ಲಿಕ್ಕೆ ಬಂತು ಕೂಡ್ಲಿಕ್ಕೆ ಬಂದ ಮೇಲೆ ದೇಹ ನಿಶ್ಚಲವಾಗಿ ಕೂತಿತು ಏಕಾಗ್ರತೆಗೆ ಬೇಕಾಗಿರೋದೆಂದರೆ ಸ್ಟಡಿ ಆಗಿರ್ತಕ್ಕಂಥ ಬಾಡಿ ನೆಟ್ಟಗೆ ಕೂತೆವು ಬೆನ್ನಿನ ಸ್ಪೈನಲ್ ಕಾರ್ಡು ಬೆಂಡ್ ಆಗಬಾರದು ನೆಟ್ಟಗೆ ಕೂತೆವು ಆಸನ ಗೊತ್ತಾಯಿತು ಆಮೇಲೆ ಒಳಗಿನಿಂದ ಚಲನಹೀನತೆಯನ್ನು ಸಂಪಾದಿಸಬೇಕು ಮೆಡಿಟೇಷನ್ಗೆ ಅದಕ್ಕೆ ಪ್ರಾಣಾಯಾಮ ಅಭ್ಯಾಸ ಮಾಡಿ ಪ್ರಾಣಾಯಾಮ ಅಭ್ಯಾಸ ಮಾಡಿದರೆ ಒಳಗಿನಿಂದ ನಮ್ಮ ಚಲನವಲನಗಳ ಮೇಲೆ ನಮಗೆ ನಿಯಂತ್ರಣ ಸಿಕ್ಕಿತ್ತು ಹೊರಗಿನ ಚಲನವಲನ ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ ಅಂದರೆ ನಾವು ಕಣ್ಮುಚ್ಚಿ ಧ್ಯಾನ ಕೂತುಕೊಳ್ಳೇ ಏನೇನೇನೇನೇನೇನೋ ಕಾಣಲಿಕ್ಕೆ ಶುರುವಾಗುತ್ತೆ ಏನೇನೋ ಕೆಲವರಿಗೆ ಹಾವು ಕಾಣೋದು ಕೆಲವರಿಗೆ ಭಯಾನಕವಾದ ರೂಪ ಕಾಣೋದು ಕೆಲವರಿಗೆ ಚಂದದ ರೂಪ ಕಾಣೋದು ಏನೇನೋ ಕಾಣಲಿಕ್ಕೆ ಶುರುವಾಗುತ್ತೆ ಅದು ಯಾವುದು ವಿಷನ್ ಅಲ್ಲ ನಾವು ಒಳಗೆ ತುಂಬಿಸಿಕೊಂಡದ್ದನ್ನು ಹೊರಗೆ ಕಳಿಸು ಒಳಗೆ ಏನೇನು ಕೆಟ್ಟದ್ದು ತುಂಬಿಸಿದ್ದೇವೆ ಅವನು ಒಂದೊಂದನ್ನೇ ಹೊರಗೆ ಕಳಿಸು ಆಮೇಲೆ ನಮಗೆ ಇಷ್ಟವಾದ ಭಗವಂತನ ರೂಪವನ್ನು ಮನಸ್ಸಲ್ಲಿ ಯೋಚನೆ ಮಾಡಿ ಮೆಡಿಟೇಷನ್ಗೆ ಕೊಡು ಅದು ಧಾರಣ ಹಾಗೆ ಕೂತಾಗ ಧ್ಯಾನದ ಒಂದು ಆಕಾರ ಕಂಡಾಗತ್ತೆ ಹೋಗುತ್ತೆ ಅಡ್ಡಿಲ್ಲ ಅಭ್ಯಾಸ ಮಾಡು ಸ್ವಲ್ಪ ಸಮಯ ಆದಮೇಲೆ ಅದು ಸ್ಟಡಿಯಾಗಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ ದಟ್ ಈಸ್ ಧ್ಯಾನ ಆಮೇಲೆ ಧ್ಯಾನದಲ್ಲಿ ಮೈ ಮರೆಯುವುದಕ್ಕೆ ಅಭ್ಯಾಸ ನೀವು ಧ್ಯಾನದಲ್ಲಿ ಮುಳುಗಿಬಿಟ್ರೆ ಹೊರಗಿನ ಪ್ರಪಂಚದ ಎಚ್ಚರವೇ ಇಲ್ಲದಷ್ಟು ಧ್ಯಾನದಲ್ಲಿ ಪೂರ್ಣ ಮುಳುಗಿ ಇದು ಸಮಾಧಿ ಸ್ಥಿತಿ ಈ ಒಳಗಿನ ಅಂತರ್ದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ಈ ಒಳಗಿನ ಸಾಧನೆಗಳು ಅದನ್ನೇ ಹೇಳಿದರು ಯೋಗಾಭ್ಯಾಸೇನ ನಿತ್ಯಶಃ ಇದನ್ನು ಏನು ಕೆಲವರು ಯೋಗ ಕ್ಲಾಸಿಗೆ ಹೋಗ್ತಾರೆ ಅದು ಉಪಯೋಗ ಇಲ್ಲ ಯಾಕೆಂದರೆ ಅದರಲ್ಲಿ ಇದೆಲ್ಲ ಎಂಟು ಯೋಗದ ಎಂಟು ಅಂಗಗಳಿಲ್ಲ ಬರೀ ಆಸನ ಅದು ಕೂಡ ಏನು ಯೋಗದ ಕ್ಲಾಸಿಗೆ ಹೋಗ್ತಾರೆ ಕ್ಲಾಸಿಗೆ ಹೋಗುವಷ್ಟು ಕಾಲ ಆಸನ ಹಾಕ್ತಾರೆ ಆಮೇಲೆ ಬಿಟ್ಟುಬಿಡ್ತಾರೆ ಬಿಟ್ಟುಬಿಟ್ಟ ಕೂಡಲೇ ಒಳ್ಳೆ ಹೀಗೆ ಪೀಪಾಯಿ ಹಾಗೆ ಬೆಳೆಯಲು ಶುರುವಾಗುತ್ತೆ ಬಾಡಿ ಫಸ್ಟ್ ಕ್ಲಾಸು ಉದ್ದ ಬೆಳೆಯೋ ಬದಲು ಅಡ್ಡ ಬೆಳೆಯಲು ಶುರುವಾಗುತ್ತೆ ಯೋಗಾಭ್ಯಾಸ ಮಾಡಿ ಬಿಟ್ಟರೆ ಅದು ಅತ್ಯಂತ ಅಪಾಯಕಾರಿ ಒಂದು ಪರ್ಮನೆಂಟ್ ಮಾಡಿ ಇಲ್ಲ ಯೋಗಾಭ್ಯಾಸ ಮಾಡಬೇಡಿ ಆಸನ ನಾಲ್ಕು ದಿವಸ ಮಾಡಿ ಬಿಟ್ಟುಬಿಟ್ರೆ ಆಮೇಲೆ ಅವರು ಕೂತು ಹೇಳುವಾಗ ಕುರ್ಚಿ ಸಮೇತ ಇವನ್ನು ಕೇಳುತ್ತೆ ಅನ್ನು ಅಷ್ಟು ಹೀಗೆ ಒಳ್ಳೆ ಪೀಪಾಯಿ ಶರೀರ ಬಂದುಬಿಡುತ್ತೆ ಅನ್ ಆದ್ದರಿಂದ ಯೋಗಾಭ್ಯಾಸಕ್ಕೆ ಯೋಗಾಭ್ಯಾಸೇನ ನಿತ್ಯಶಃ ನೀವು ಯೋಗ ಪ್ರಾಕ್ಟೀಸ್ ಮಾಡೋದಿದ್ದರೆ ಮಾಡಿ ಪುರುಷೋತ್ತಾದಾಗ ಮಾಡಿ ಬಿಡಬೇಡಿ ಈ ಅದು ಇಟ್ ಮಸ್ಟ್ ಬಿ ಕಂಟಿನ್ಯೂಸ್ ನಿರಂತರ ನಡೆಯಬೇಕು ಇಷ್ಟೆಲ್ಲ ಮಾಡಿ ಅಭ್ಯಾಸ ಮಾಡಿದ ಮೇಲೆ ಏನಾಗುತ್ತೆ ಆವಾಗ ಮೈಂಡು ಪೀಸ್ಫುಲ್ ಯು ವಿಲ್ ಹ್ಯಾವ್ ಪೀಸ್ಫುಲ್ ಮೈಂಡ್ ಅಂದರು ಸಮಾಹಿತಾತ್ಮ ಮನಸ್ಸು ಮೈಂಡ್ ಬಿಕಮ್ ಟೆನ್ಷನ್ಲೆಸ್
ಮೈಂಡ್ ಬಿಕಮ್ಸ್ ಟೆನ್ಷನ್ಲೆಸ್, ಪ್ಯೂರ್ ಟೆನ್ಷನ್ ಆಗೋದು. ಸಮಾಹಿತಾತ್ಮ ಯಾಕೆ ಅಷ್ಟೇ ಅಲ್ಲ, ನಿಸ್ಸಂಗ ಯಾವುದು ಬೇಕು ಅದು ಬೇಕು ಇದು ಬೇಕು ಅಟ್ಯಾಚ್ಮೆಂಟೇ ಬರೋದಿಲ್ಲ. ಮನಸ್ಸು ಎಷ್ಟು ಪ್ಯೂರ್ ಆಗಿಬಿಡುತ್ತೆ ಅದರಿಂದ ವಿರಕ್ತ, ಯಾವುದರಲ್ಲೂ ಆಸಕ್ತಿ ಹೊರಟು. ಬಾಹ್ಯ ಪ್ರಪಂಚದಲ್ಲಿ ಯಾವುದು ನನಗೆ ಮಹಾ ಇಷ್ಟ ಅಂತ ಅಂದಮೇಲೆ ಹುಚ್ಚು ಕಟ್ತಾ ಇದ್ದೇವೋ ಅದು ಯಾವುದು ಬೇಡ ಅಂತ ಅನಿಸ್ಬಿಡುತ್ತೆ. ಆಗ ಪರಿಪಶ್ಯತಿ, ಆಗ ಒಳಗಿನ ಸತ್ಯವನ್ನು ಕಾಣುವುದಕ್ಕೆ ಪ್ರಿಪೇರ್ ಆಯಿತು ಅಂತ ಅರ್ಥ. ಮನಸ್ಸು ಅದರಲ್ಲಿ ಅಂತರಂಗದಲ್ಲಿ ಕಾಣಲಿಕ್ಕೆ ಪ್ರಯತ್ನ ಮಾಡಿ.